ಹಾಯ್ ಗೈಸ್, ನಾನು ದೀಕ್ಷಿತ್ ಫ್ರಮ್ ದಿ ಬ್ಲಾಗ್. ಸೊ ನಾನಿವತ್ತು ಬಂದಿದ್ದೀನಿ ಮೈಸೂರಿನ ಫ್ಲವರ್ ಶೋ. ಸೊ ಇಲ್ಲೇ ಇವತ್ತು ಆ್ಯಂಡ್ ನಾಳೆ, ನಾಳಿದ್ದು ಕೂಡ ಇರುತ್ತೆ, ನಾಳಿದ್ದು ಲಾಸ್ಟು ಆ್ಯಂಡ್ ಇವತ್ತೇ ಕೂಡ ದಸರಾ. ಇವತ್ತು ಅಥವಾ ನಾಳೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಬನ್ನಿ ಹೇಗಿದೆ ಎಕ್ಸ್ಪೀರಿಯನ್ಸ್ ಮಾಡೋಣ. ಮಕ್ಕಳಿಗೆ ಇಲ್ಲಿ 20 ರೂಪಾಯಿ ಆ್ಯಂಡ್ ಅಡಲ್ಟ್ಸ್ಗೆ ಅಂದರೆ ದೊಡ್ಡವ್ರಿಗೆ 30 ರೂಪಾಯಿ ತೊಗೊಳ್ತಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಸತಿ ಅಟ್ರಾಕ್ಷನ್ ಏನಂದರೆ, ನಮ್ಮ ದ್ರೌಪದಿ ಮುರ್ಮು ಅವರು ಬಂದು ಇದನ್ನು ಓಪನ್ ಮಾಡಿದ್ದು, ನಮ್ಮ ರಾಷ್ಟ್ರಪತಿ. ಸೊ ಬನ್ನಿ ಒಳಗೆ ಹೋಗೋಣ. ಸ್ಟ್ರೈಟ್ ಟಿಕೆಟ್ ಬಂದು ಆಲ್ರೆಡಿ 30 ರುಪೀಸ್ ಅಂತ ಹೇಳ್ದಂಗೆ, ಇಲ್ಲಿ 5th ಲಾಸ್ಟ್ ಅಂತ ಹೇಳಿದ್ದಾರೆ, ಬಟ್ 6th ಕೂಡ ಇಲ್ಲಿರುತ್ತೆ. ಸೊ ಬನ್ನಿ ಒಳಗೆ ಹೋಗೋಣ. ಇನ್ನು 2-3 ದಿನ ಇದೆ ಅಂತ ಫುಲ್ ರಶ್ ಆಗಿದೆ. ಆ್ಯಂಡ್ ಎಲ್ಲರೂ ಫೋಟೋ ಸೆಕ್ಷನಲ್ಲಿ ತುಂಬ ಬ್ಯುಸಿ ಕೂಡ ಆಗಿದ್ದಾರೆ. ನಮಗೆ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಆಗ್ತಾ ಇದೆ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ಮುಸ್ಕಿನ್ ಜೋಳದಲ್ಲಿ ಡೆಕೋರೇಷನ್ ಮಾಡಿದರೆ ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಕೂಡ ಫೋಟೋ ಸೆಕ್ಷನ್ ತುಂಬ ಜೋರಾಗಿ ನಡೀತಾ ಇದೆ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಂಡೆ ಸೆಡಾಕ್ ಅಂತ ಹಾಕಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ಅದು ಇಂಗ್ಲೀಷಲ್ಲಿ ಹಾಕಿ, ಇಂಗ್ಲೀಷಲ್ಲಿ ಹಿಂದಿನ ನಬ್ಮಾನ್ ಹಾಕಿದ್ದಾರೆ. ಫ್ರೆಂಡ್ಸ್, ಇದೇ ದ್ರೌಪದಿ ಮುರ್ಮು ಅವರ ಆಫೀಸ್ ಅಂದರೆ ಬಿಲ್ಡಿಂಗ್. ಇಲ್ಲಿ ಅದನ್ನು ಸ್ಟ್ರಕ್ಚರ್ನ ಮಾಡಿದರೆ ನಿಮಗೆ ವೈಡ್ ಆ್ಯಂಗಲಲ್ಲಿ ಕೂಡ ಕಾಣಿಸ್ಬೋದು ಅಂತ ಅನ್ಕೋತೀನಿ. ಸೊ ಇಲ್ಲಿ ಕೂಡ ತುಂಬ ರಶ್ ಇದ್ದಾರೆ, ಏನು ಮಾಡೋದಕ್ಕಾಗಲ್ಲ. ಬಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಬತ್ತೋಗಿದೆ ಕೂಡ. ರಾಷ್ಟ್ರಪತಿ ಭವನ, ಇದರದ್ದು ಡೀಟೇಲ್ಸ್ ಎಲ್ಲ ಇಲ್ಲೇ ಹಾಕಿದ್ದಾರೆ. ಅರೌಂಡ್ 1929 ಇದನ್ನು ಸ್ಟ್ರಕ್ಚರ್ ಕಟ್ಟಿದ್ದು. ಆ್ಯಂಡ್ ಇದರಲ್ಲೇ 340 ರೂಮ್ಸ್ ಇದೆಯಂತೆ. ಆ್ಯಂಡ್ 2.5 ಎಕರ್ಸಲ್ಲಿ ಇದು ಗಾರ್ಡನ್ನೇ ಇದೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಡೀಪ್ ಎಕ್ಸ್ಪ್ಲನೇಷನ್ ಏನು ಬೇಕಾಗಿಲ್ಲ ಅನ್ಕೋತೀನಿ. ಸೊ ಅದನ್ನು ಇಲ್ಲಿ ರೀಕ್ರಿಯೇಟ್ ಮಾಡೋದಕ್ಕೆ ನೋಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. 99% ಬಂದಿದೆ ಅಂತಲೇ ಹೇಳ್ಬೋದು. ಇದನ್ನೇ ರಾಷ್ಟ್ರಪತಿ ಭವನದ ಹಿಂದೆ ವ್ಯೂ ಫ್ರೆಂಡ್ಸ್. ಇಲ್ಲಿ ಸ್ಟಾರ್ ಫಿಶ್ ಮತ್ತು ಡೈರಿ ಡೇ ಅವ್ರದ್ದು ಫೋನ್, ಅಲ್ಲಿ ಕಪ್ಪೆ ಚಿಪ್ಪು ಆ್ಯಂಡ್ ಇಲ್ಲಿ ಫಿಶ್ ಇದೆ. ಫ್ಲವರ್ ಶೋ ಅಲ್ಲೇ ಒಂದು ಮಿನಿ ಎಕ್ಸಿಬಿಷನ್ ಸ್ಟಾರ್ಟ್ ಆಗೋಗಿದೆ. ಇದು ಮೊದಲಿನೂ ಇತ್ತು, ಬಟ್ ಪ್ರತಿ ಸತಿನೂ ಜಾಸ್ತಿ ಆಗ್ತಾನೆ ಇದೆ ಜನ. ಫ್ಲವರ್ಗೆ ನೋಡೋದಕ್ಕಿಂತ ಇಲ್ಲಿ ಗೇಮಿಂಗ್ ಸೆಕ್ಷನಲ್ಲೇ ಜಾಸ್ತಿ ಜನ ಇದ್ದಾರೆ. ಸೊ ಫ್ರೆಂಡ್ಸ್, ಫ್ಲವರ್ ಶೋ ನಮ್ಮ ಮುಗಿಸ್ಕೊಂಡು ಎಕ್ಸಿಟ್ ಆಗ್ತಾ ಇದ್ದೀವಿ. ಈ ಒಂದು ಮಿನಿ ಎಕ್ಸಿಬಿಷನ್ ಹೇಳಿದ್ದಲ್ಲ, ಆ ಥರ ಕ್ರಿಯೇಟ್ ಆಗ್ಬಿಟ್ಟಿದೆ. ಸೊ ನನ್ನ ಜೊತೆಗೆ ನನ್ನ ಫ್ರೆಂಡ್ ಸುಜನ್ ಇದ್ದಾನೆ. ಹೇಗಿತ್ತು ಸುಜನ್ ಫ್ಲವರ್ ಶೋ? ಲಾಸ್ಟ್ ಶೋ ಫುಲ್ ಡಿಸಪಾಯಿಂಟಿಂಗ್ ಆಗಿತ್ತು. ಹಾಂ, ಏನು ಅಷ್ಟೊಂದು ಜನ ಇರಲಿಲ್ಲ, ಲಾಸ್ಟ್ ಶೋ ಇದು ಇರಲಿಲ್ಲ, ವೇರಿಯೇಷನ್ಸ್ ಇರಲಿಲ್ಲ. ಹೇಳಬೇಕು ಅಂದರೆ ಪ್ರಿಯರ್ಸ್ ಚೆನ್ನಾಗಿತ್ತು. ನನಗಂತೂ ತುಂಬ ಬೇಜಾರಾಯಿತು, ಫ್ಲವರ್ ಶೋ ಒಂದು ಶೋ ಚೆನ್ನಾಗಿಲ್ಲ, ಐ ಮೀನ್ ನನಗೆ ಅನಿಸಿದ್ದು. ಆ್ಯಂಡ್ ಏನಾದರೂ ಕ್ಲೀನ್ನೆಸ್ಸಿಗೆ ಬಂದರೆ ಹೆವಿ ವರ್ಸ್ಟ್ ಆಗಿದೆ. ನೀವು ಮೈಸೂರಲ್ಲಿ ಈ ಥರ ಜಾಗ ನೋಡಿದ್ರೆ ಅಷ್ಟು ವರ್ಸ್ಟ್ ಆಗಿದೆ ಕ್ಲೀನಿನೆಸ್ ಮಾತ್ರ. ಆ್ಯಂಡ್ ಸೊ ವಿತ್ ಡಿಸಪಾಯಿಂಟಿಂಗ್ ನಾನು ಇಲ್ಲಿಂದ ಹೊರಗಡೆ ಬರ್ತಾ ಇದ್ದೀವಿ. ನೀವೆಲ್ಲರೂ ಬರ್ತೀನಿ ಅಂದರೆ ಬರಕ್ಕೆಬೇಡಿ, ಚೂರು ಚೆನ್ನಾಗಿಲ್ಲ. ಬಟ್ ಟೈಮ್ ಪಾಸ್ ಮಾಡಬೇಕಂತ ಇದೆ ಬೆಸ್ಟ್ ಜಾಗ, ಬಂದು ಎಂಜಾಯ್ ಮಾಡಿ. ಸೊ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಸೊ ಅಲ್ಲಿವರೆಗೂ ನಾನು ಚೆನ್ನಾಗಿ ಕೀಪ್ ಟ್ರ್ಯಾಕಿಂಗ್.